ಇವತ್ತು ನಿಮ್ಮಕ್ಕಲ ಕುಂಟೆ ಸ್ಮಶಾನ ಆಗಿರ್ಬೋದು, ಕೆಳಗಿನ ತೋಟ ಸ್ಮಶಾನ ಆಗಿರ್ಬೋದು, ವಾಪ್ಸಾಂದ್ರ ಸ್ಮಶಾನ ಆಗಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾ ಸ್ಮಶಾನ ಆಗ್ಬೋದು, ಎಲ್ಲ ಸಮುದಾಯದ ಸ್ಮಶಾನಗಳನ್ನು ನಾವು ಭೇಟಿ ನೀಡಿ ಅಲ್ಲಿ ಏನೇನು ಆಗಬೇಕಾಗಿದ್ದು ಅದನ್ನೆಲ್ಲ ಸ್ವಚ್ಛತಾ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಜಾತಿ ಧರ್ಮ ಇವೆಲ್ಲವನ್ನು ಮೆಟ್ಟ ನಿಂತ ಜಾಗನೇ ಸ್ಮಶಾನ. ಇಂಥ ಒಂದು ಸ್ಮಶಾನವನ್ನು ಸ್ವಚ್ಛತಾ ಕಾರ್ಯ ಕೈಗೆತ್ತಿಕೊಳ್ಳೋದಕ್ಕೆ ಈಗಾಗಲೇ ನೂತನವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರಸಭಾ ಸದಸ್ಯರುಗಳೆಲ್ಲನು ಸುಮಾರು 3 ದಿನಗಳಿಂದ ಸತತವಾಗಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವುದು ಬಹಳ ಜವಾಬ್ದಾರಿ ಕೆಲಸ ಆಗಿದೆ. ಅದೇ ರೀತಿ ಪೌರ ಕಾರ್ಮಿಕರು ಕೂಡ ಈ ದಿನವೂ ಕೂಡ ರಜಾ ಇದ್ದರೂ ಕೂಡ ಬಂದು ಕೆಲಸ ಕೈಗೆತ್ಕೊಂಡಿದ್ದಾರೆ. ಅದೂ ಒಳ್ಳೆ ಕೆಲಸ, ಯಾಕಂತೇಳಿದ್ರೆ ಮಹಾಲಯ ಅಮಾವಾಸ್ಯೆ ಇನ್ನೇನು ಹತ್ತಿರದಲ್ಲಿರೋದ್ರಿಂದ ನಮ್ಮ ಕೆಲಸ ಇದು ನಿರಂತರವಾಗಿ ನಡಿಬೇಕು ಅಂತೇಳಿ ಈ ಕೆಲಸವನ್ನು ಕೈಗೆತ್ಕೊಂಡಿದ್ದೀವಿ. ಅದೇ ರೀತಿ ಮನುಷ್ಯ ಎಷ್ಟೇ ಬದುಕಿದ್ರೂ ಕೂಡ ಅವ್ರಿಗೆ ಯಾವುದಾದ್ರೂ ಒಂದು ಸ್ಥಳ ಅಂತೇಳಿದ್ರೆ ಅದು 3 ಅಡಿ 6 ಅಡಿ ಅಂಥ ಒಂದು ಜಾಗನ ಸ್ವಚ್ಛತಾ ಕಾರ್ಯನ ನಮ್ಮ ಅವಧಿಯಲ್ಲಿ ನಿರಂತರವಾಗಿ ಅಂದರೆ ತಿಂಗಳಿಗೊಮ್ಮೆ ಆದರೂ ಕೂಡ ಕ್ಲೀನ್ ಮಾಡ್ಕೊತಾ ಬಂದರೆ ವರ್ಷಕ್ಕೊಮ್ಮೆ ಮಾಡ್ತಾ ಇದ್ರು ಹಿಂದೆಯಿಂದ, ನಾವು ತಿಂಗಳಿಗೊಮ್ಮೆ ಆದರೂ ಒಂದು ಸಾರಿ ಆದರೂ ಮಾಡ್ಕೊತಾ ಬಂದರೆ ಇಂಥ ಒಂದು ದಟ್ಟವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಈಗಾಗಲೇ ಅಧ್ಯಕ್ಷರು, ನಾವು ಮತ್ತು ಸದಸ್ಯರುಗಳೆಲ್ಲ ಚರ್ಚೆ ಮಾಡ್ಕೊಂಡಿದ್ದೀವಿ. ಈ ಕೆಲಸ ನಿರಂತರವಾಗಿ ಮಾಡ್ತಾ ಇರ್ತೀವಿ.